ಮೊನ್ನೆ ಕಾರ್ಯಕ್ರಮದಲ್ಲ ಸರ್ ತಾವು ಮಾತಾಡಿದ್ದು ಅಯೋಧ್ಯೆ ವಿಚಾರದಲ್ಲಿ ಸಾಕಷ್ಟು ಏನಾಗಿದೆ ಇರೋ ಸತ್ಯ ಹೇಳಿದ್ರೇ ಇದ ಸತ್ಯ ಹೇಳಿದ್ರೇ ಅಲ್ಲಪ್ಪ ಈಗ ನಾನು ಹಳ್ಳಿಗೆ ಹೋಗ್ತೀನಿ, ಈಗ ನಾವೆಲ್ಲ ರೈತರು, ಮಳೆ ಬೀಳ್ತಿದ್ದಂಗೆನೇ ಎತ್ತಿನ ಗಾಡಿ ಕಟ್ಕೊತೀವಿ, ನೇಗ್ಲು ಹಾಕ್ಕತ್ತೀವಿ, ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸಗಣಿ ತಗೊಂಡು ಸಗಣಿಗೆ ಒಂದು ಗರಿಕೆ ಇಟ್ಟು ಒಂದು ಬೆನಕಾಯಿ ಇಟ್ಟು ತಗೊಂಬಂದು ತೆಂಗಿನಕಾಯಿ ಒಡೆದು ಊದ್ಗಡ್ಡೆ ಹಚ್ಚಿ ಪೂಜೆ ಮಾಡ್ತೀವಿ, ಅದನ್ನೇ ದೇವರು ಅಂತ ನಂಬ್ತೀವಪ್ಪ ನಾವು ಅಲ್ವಾ. ಯಾವುದ್ಯಾವುದು ಏನೇನಿದೆ ಅದನ್ನೆಲ್ಲ ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟಂಥದ್ದು. ನಾವು ಸಗಣಿಗೆ ಒಂದು ಗರಿಕೆ ಇಟ್ಬಿಟ್ಟು ಪಿಳ್ಳಾರ್ತಿ ಅಂತ ಇಟ್ಟು ಪಕ್ಕಕ್ಕೆ ಒಂದು ಬೆಣಸ್ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ, ನಾವು ಅದನ್ನೇ ದೇವರು ಅಂತ ಪೂಜೆ ಮಾಡ್ತೀವಿ, ಅದು ನಮ್ಮ ನಂಬಿಕೆ. ಹಂಗೆ ಅದು ಅಷ್ಟೇ ರಾಮನ ಬೊಂಬೆ ಹೋಲಿಸ್ಬಿಟ್ರು ಅವಾಗ ಇಟ್ಟಿದ್ದು ಹೇಳಿದ್ರಿ. ಇವ್ರು ಯಾರು ಹೋಗಿ ನೋಡಿದ್ರಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಡಿಮಾಲಿಷನ್ ಆದಮೇಲೆ ನಾನು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದೇನೆ, ಅಲ್ಲಿ ಹೋದಾಗ ಅಲ್ಲಿದ್ದಂಥ ಚಿತ್ರಣ ಹೇಳಿದ್ದೀನಿ ಅಷ್ಟೇ, ಗೊತ್ತಾಯ್ತಾ. ಅದನ್ನೇನು ನಂಬಾರ್ದಂತ ಏನೋ ಇದೆಯಾ? ಏನು ಗೊಂಬೆಗಳನ್ನು ದೇವರು ಅಂತ ನಾವು ಪೂಜೆ ಮಾಡೋದಿಲ್ವ? ಈಗ ದಸರಾದಲ್ಲಿ ಗೊಂಬೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಲ್ವ? ಅವೆಲ್ಲ ನಮ್ಮ ನಂಬಿಕೆಗೆ ಸೇರಿರ್ತಕ್ಕಂಥದ್ದು. ಮೊನ್ನೆ ಕಾರ್ಯಕ್ರಮದಲ್ಲ ಸರ್ ತಾವು ಮಾತಾಡಿದ್ದು ಅಯೋಧ್ಯೆ ವಿಚಾರದಲ್ಲಿ ಸಾಕಷ್ಟು ಏನಾಗಿದೆ ಇರೋ ಸತ್ಯ ಹೇಳಿದ್ರೇ ಇದ ಸತ್ಯ ಹೇಳಿದ್ರೇ ಅಲ್ಲಪ್ಪ ಈಗ ನಾನು ಹಳ್ಳಿಗೆ ಹೋಗ್ತೀನಿ, ಈಗ ನಾವೆಲ್ಲ ರೈತರು, ಮಳೆ ಬೀಳ್ತಿದ್ದಂಗೆನೇ ಎತ್ತಿನ ಗಾಡಿ ಕಟ್ಕೊತೀವಿ, ನೇಗ್ಲು ಹಾಕ್ಕತ್ತೀವಿ, ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸಗಣಿ ತಗೊಂಡು ಸಗಣಿಗೆ ಒಂದು ಗರಿಕೆ ಇಟ್ಟು ಒಂದು ಬೆನಕಾಯಿ ಇಟ್ಟು ತಗೊಂಬಂದು ತೆಂಗಿನಕಾಯಿ ಒಡೆದು ಊದ್ಗಡ್ಡೆ ಹಚ್ಚಿ ಪೂಜೆ ಮಾಡ್ತೀವಿ, ಅದನ್ನೇ ದೇವರು ಅಂತ ನಂಬ್ತೀವಪ್ಪ ನಾವು ಅಲ್ವಾ. ಯಾವುದ್ಯಾವುದು ಏನೇನಿದೆ ಅದನ್ನೆಲ್ಲ ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟಂಥದ್ದು. ನಾವು ಸಗಣಿಗೆ ಒಂದು ಗರಿಕೆ ಇಟ್ಬಿಟ್ಟು ಪಿಳ್ಳಾರ್ತಿ ಅಂತ ಇಟ್ಟು ಪಕ್ಕಕ್ಕೆ ಒಂದು ಬೆಣಸ್ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ, ನಾವು ಅದನ್ನೇ ದೇವರು ಅಂತ ಪೂಜೆ ಮಾಡ್ತೀವಿ, ಅದು ನಮ್ಮ ನಂಬಿಕೆ. ಹಂಗೆ ಅದು ಅಷ್ಟೇ ರಾಮನ ಬೊಂಬೆ ಹೋಲಿಸ್ಬಿಟ್ರು ಅವಾಗ ಇಟ್ಟಿದ್ದು ಹೇಳಿದ್ರಿ. ಇವ್ರು ಯಾರು ಹೋಗಿ ನೋಡಿದ್ರಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಡಿಮಾಲಿಷನ್ ಆದಮೇಲೆ ನಾನು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದೇನೆ, ಅಲ್ಲಿ ಹೋದಾಗ ಅಲ್ಲಿದ್ದಂಥ ಚಿತ್ರಣ ಹೇಳಿದ್ದೀನಿ ಅಷ್ಟೇ, ಗೊತ್ತಾಯ್ತಾ. ಅದನ್ನೇನು ನಂಬಾರ್ದಂತ ಏನೋ ಇದೆಯಾ? ಏನು ಗೊಂಬೆಗಳನ್ನು ದೇವರು ಅಂತ ನಾವು ಪೂಜೆ ಮಾಡೋದಿಲ್ವ? ಈಗ ದಸರಾದಲ್ಲಿ ಗೊಂಬೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಲ್ವ? ಅವೆಲ್ಲ ನಮ್ಮ ನಂಬಿಕೆಗೆ ಸೇರಿರ್ತಕ್ಕಂಥದ್ದು. ಮೊನ್ನೆ ಕಾರ್ಯಕ್ರಮದಲ್ಲ ಸರ್ ತಾವು ಮಾತಾಡಿದ್ದು ಅಯೋಧ್ಯೆ ವಿಚಾರದಲ್ಲಿ ಸಾಕಷ್ಟು ಏನಾಗಿದೆ ಇರೋ ಸತ್ಯ ಹೇಳಿದ್ರೇ ಇದ ಸತ್ಯ ಹೇಳಿದ್ರೇ ಅಲ್ಲಪ್ಪ ಈಗ ನಾನು ಹಳ್ಳಿಗೆ ಹೋಗ್ತೀನಿ, ಈಗ ನಾವೆಲ್ಲ ರೈತರು, ಮಳೆ ಬೀಳ್ತಿದ್ದಂಗೆನೇ ಎತ್ತಿನ ಗಾಡಿ ಕಟ್ಕೊತೀವಿ, ನೇಗ್ಲು ಹಾಕ್ಕತ್ತೀವಿ, ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಸಗಣಿ ತಗೊಂಡು ಸಗಣಿಗೆ ಒಂದು ಗರಿಕೆ ಇಟ್ಟು ಒಂದು ಬೆನಕಾಯಿ ಇಟ್ಟು ತಗೊಂಬಂದು ತೆಂಗಿನಕಾಯಿ ಒಡೆದು ಊದ್ಗಡ್ಡೆ ಹಚ್ಚಿ ಪೂಜೆ ಮಾಡ್ತೀವಿ, ಅದನ್ನೇ ದೇವರು ಅಂತ ನಂಬ್ತೀವಪ್ಪ ನಾವು ಅಲ್ವಾ. ಯಾವುದ್ಯಾವುದು ಏನೇನಿದೆ ಅದನ್ನೆಲ್ಲ ನಮ್ಮ ನಮ್ಮ ನಂಬಿಕೆಗೆ ಬಿಟ್ಟಂಥದ್ದು. ನಾವು ಸಗಣಿಗೆ ಒಂದು ಗರಿಕೆ ಇಟ್ಬಿಟ್ಟು ಪಿಳ್ಳಾರ್ತಿ ಅಂತ ಇಟ್ಟು ಪಕ್ಕಕ್ಕೆ ಒಂದು ಬೆಣಸ್ಕಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ, ನಾವು ಅದನ್ನೇ ದೇವರು ಅಂತ ಪೂಜೆ ಮಾಡ್ತೀವಿ, ಅದು ನಮ್ಮ ನಂಬಿಕೆ. ಹಂಗೆ ಅದು ಅಷ್ಟೇ ರಾಮನ ಬೊಂಬೆ ಹೋಲಿಸ್ಬಿಟ್ರು ಅವಾಗ ಇಟ್ಟಿದ್ದು ಹೇಳಿದ್ರಿ. ಇವ್ರು ಯಾರು ಹೋಗಿ ನೋಡಿದ್ರಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಡಿಮಾಲಿಷನ್ ಆದಮೇಲೆ ನಾನು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದೇನೆ, ಅಲ್ಲಿ ಹೋದಾಗ ಅಲ್ಲಿದ್ದಂಥ ಚಿತ್ರಣ ಹೇಳಿದ್ದೀನಿ ಅಷ್ಟೇ, ಗೊತ್ತಾಯ್ತಾ. ಅದನ್ನೇನು ನಂಬಾರ್ದಂತ ಏನೋ ಇದೆಯಾ? ಏನು ಗೊಂಬೆಗಳನ್ನು ದೇವರು ಅಂತ ನಾವು ಪೂಜೆ ಮಾಡೋದಿಲ್ವ? ಈಗ ದಸರಾದಲ್ಲಿ ಗೊಂಬೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಲ್ವ? ಅವೆಲ್ಲ ನಮ್ಮ ನಂಬಿಕೆಗೆ ಸೇರಿರ್ತಕ್ಕಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.